Una. ನಾನು ಶ್ವೇತಾ ಜೊತೆ ಮಾತಾಡ್ತಿರೋದು ಕಾಣಿಸ್ತಿಲ್ವಾ? ಯಾಕೆ ಎಲ್ಲರೂ ಒಳಗೆ ಬರ್ತಾ ಇದ್ದೀರಿ? ಮೇಡಮ್, ನೀವು ಮಾತಾಡ್ತಾ ರೀ ಮೇಡಮ್, ನಾನು ಹೊರಗಡೆ ಇರ್ತೀನಿ. ಅವನೆಲ್ಲಿ ಹೋದ? ಅದು ಮಾ, ನಕ್ಷತ್ರ ಹೊರಗಡೆ ಒಬ್ಳೆ ಇದ್ದಾಳಲ್ವಾ, ಅದಕ್ಕೆ ಭೂಪತಿ ಕಂಪ್ನಿ ಕೊಡಕ್ಕೆ ಹೋಗಿದ್ದಾರೆ. ಅದು ಅಳ್ದೆ ಅವಳು ಮಳೆನಲ್ಲಿ ನೆನೆದ್ಲು. ಪಾಪ, ನೆಂದಿದ್ರೆ ಅದಕ್ಕೆ ಅವಳಿಗೂ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಅವಳು ಅಂದರೆ ತುಂಬ ಕೇರ್, ಅದಕ್ಕೆ ವಿಚಾರ್ಸಕ್ಕೆ ಹೋಗಿರ್ಬೋದು. ಮತ್ತೇನಿಲ್ಲ ಅಷ್ಟೆ. ಅವಳು ಅಷ್ಟು ಮುಖ್ಯನ ಅವನಿಗೆ? ಹೌದು, ತುಂಬ ಕ್ಲೋಸ್, ಒಳ್ಳೆ ಫ್ರೆಂಡ್ಸ್, ಬೇರೆ ಏನೂ ಇಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ ಮ್ಯಾಮ್, ನಾನು ನಿಮ್ಮ ಜೊತೆ ಇರ್ತೀನಿ. ಭೂಪತಿ ಬರೋ ತನಕ ನಾನು ಇಲ್ಲೇ ಇರ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಿಂದೊಳ್ಳೆ ನಾನು ಯಾಕೆ ಕಳ್ಳಿ? ಹಾಗೇನಿಲ್ಲಪ್ಪ. ಮತ್ತೆ ಕಣ್ಣು ಯಾಕೆ ಕೆಂಪಾಗಿದೆ? ಆಗ್ಲಿಂದ ಮಳೆ ನೆಂದಿಲ್ವಾ? ನೆಂದ್ರೆ ನೋಡು, ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಆಗ್ಲೇ ಮೇಡಮ್ ಅಪ್ಸೆಟ್ ಆಗಿದ್ರು ಅನ್ಸುತ್ತೆ, ಹಾಗಾಗಿ ನಿನ್ನ ಹತ್ರ ಹಾಗೆ ಮಾತಾಡಿರ್ತಾರೆ. ಬೇರೆ ಇನ್ನೇನು ಇಲ್ಲ, ನೀನ್ ಬೇಜಾರು ಮಾಡ್ಕೊಂಬೇಡ. ಅವ್ರು ನಿನ್ ಮೇಲೆ ಸಿಟ್ಟಿಲ್ಲ. ಸಿಟ್ಟಿದ್ರು ತಪ್ಪಿಲ್ಲ ಬಿಡು, ನಾನ್ ಮಾಡಿದ್ದೇನು ಕಮ್ಮಿನ? ಅವತ್ ಪಾರ್ಟಿಲಿ ಅವ್ರು ನನ್ನ ಸುಮ್ಮನೆ ಬಿಟ್ಟಿದ್ದೆ ಜಾಸ್ತಿ. ಇವತ್ತು ಮತ್ತೆ ನನ್ನ ಹೆಸರಲ್ಲಿ ಆತರ ಅವಮಾನ ಆದಾಗ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಸಹಜನೇ. ಅಯ್ಯೋ, ನಾನು ಅವ್ರನ್ನ ಅರ್ಥ ಮಾಡಿಸಿದ್ದೀನಿ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಇದು ಯಾರೋ ಬೇಕು ಅಂತ ಮಾಡಿಸಿದ್ದು ಅಂತ. ನೀನ್ ಅರ್ಥ ಮಾಡಿಸೋದಕ್ಕೂ ನಾನೊಂದ್ಸಲ ಕ್ಷಮೆ ಕೇಳೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವಾಗ ಎಸ್ಟೇಟಲ್ಲಿ ಅವ್ರಿಗೆ ಸಾರಿ ಕೇಳಬೇಕು ಅಂದ್ಕೊಂಡೆ, ಆದರೆ ಅಷ್ಟರಲ್ಲಿ ಅವ್ರು ಹೊರಟೋಗಿದ್ರು.